ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನೀವು ಇನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮಾಡಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನನ್ನು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ನನಗೆ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ಚಾರ್ಜಸ್ ಕೂಡ ಇಲ್ಲ ಫೇಸ್ಬುಕ್ ಪೇಜಲ್ಲಿ ಲೈಕ್ ಮಾಡಿದರೆ ಹೇಗಿರುತ್ತೋ ಅಷ್ಟೇ ರಾಶಿ ದಶ ಅವರು ಕೇಳಿದರು ಕರ್ಡಿಂದ ಬೆಣ್ಣೆನ ತೆಗೆಯೋದ ಹೇಳಿ ಅಂತ ಅವರಿಗೋಸ್ಕರ ಹಾಗೆ ನಿಮ್ಮೆಲ್ಲರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಒಂದೂವರೆ ಲೀಟರ್ನಷ್ಟು ಬ್ಲೂ ಪ್ಯಾಕ್ ಹಾಲನ್ನು ತಗೊಳ್ತೀನಿ ಆಮೇಲೆ ಹಾಲನ್ನು ಸಿಮ್ಮಲ್ಲಿ ಇಟ್ಕೊಂಡು ಕಾಸ್ಕೊಳ್ತೀನಿ ಹೆಚ್ಚಾಗಿ ನಾನು ಕುಕ್ಕರಲ್ಲಿ ಹಾಲನ್ನು ಕಾಯಿಸ್ತೀನಿ ನಿಮಗೆ ತೋರಿಸೋದಕ್ಕೆ ಅಂತ ಇವತ್ತು ಪಾತ್ರೆಯಲ್ಲಿಟ್ಟಿದ್ದೀನಿ ನೋಡಿ ಆಮೇಲೆ ಹಾಲನ್ನು ಕಾಸಿದ ಮೇಲೆ ಹಾಲು ಆರಿದ ಮೇಲೆ ಅದನ್ನು ಫ್ರಿಜ್ ಒಳಗಡೆ ಇಟ್ಕೊಳ್ತೀನಿ ಮತ್ತೆ ಪುನಃ ಈವ್ನಿಂಗ್ ಟೈಮಲ್ಲಿ ಮತ್ತೆ ಹಾಲನ್ನು ಕಾಸ್ಕೊಳ್ತೀನಿ ನೋಡಿ ಎಷ್ಟು ಗಟ್ಟಿಯಾದ ಕೆನೆ ಬರುತ್ತೆ ಹಾಲನ್ನು ಎರಡು ಟೈಮ್ ಕಾಸ್ಕೊಂಬಿಟ್ಟು ಅದನ್ನು ಫ್ರಿಜ್ ಒಳಗಡೆ ಇಟ್ಕೊಳ್ಳೋದ್ರಿಂದ ತುಂಬ ಗಟ್ಟಿಯಾದಂತಹ ಕೆನೆ ಬರುತ್ತೆ ಹಾಲಿನಲ್ಲಿ ಕೆನೆ ತುಂಬ ಚೆನ್ನಾಗಿ ಬಂತು ಅಂದರೆ ನಿಮಗೆ ಬೆಣ್ಣೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೈಟ್ ಇವಾಗ ನಾನು ಹಾಲನ್ನು ಹೆಪ್ಪಾಕೊಳ್ತಾ ಇದ್ದೀನಿ ಹಾಲನ್ನು ಸ್ವಲ್ಪ ಹೂ ಬಿಸಿಯಾಗಿ ಕಾಸ್ಕೊಂಬಿಟ್ಟು ಬೇರೆ ಪಾತ್ರೆಯಲ್ಲಿ ಹಾಲನ್ನು ಇದ್ದೀನಿ ನಾವು ಕಾಸಿದ ಪಾತ್ರೆಯಲ್ಲಿ ಹಾಲನ್ನು ಹೆಪ್ಪಾಕೋಬಾರ್ದು ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ ಮುಕ್ಕಾಲು ಸ್ಪೂನಷ್ಟು ಮೊಸರನ್ನು ಹೆಪ್ಪಾಕೋದಕ್ಕೆ ಇದ್ದೀನಿ ಯಾಕೆಂದರೆ ಇವಾಗ ಸೆಕೆಗಾಲ ಆಗಿರೋದ್ರಿಂದ ಹೆಚ್ಚು ಹಾಕ್ಬಿಟ್ರೆ ಮೊಸರು ಹುಳಿ ಆಗಿಬಿಡತ್ತೆ ಅದಕ್ಕೋಸ್ಕರ ನೋಡಿ ಮೊಸರು ಎಷ್ಟು ಗಟ್ಟಿಯಾಗಿ ಹೆಪ್ಪಾಗಿದೆ ಮೇಲೆ ಕೆನೆ ಕೂಡ ನೋಡಿ ಯಾವ ಥರ ಕೂತ್ಕೊಂಡಿದೆ ಅಂತ ತುಂಬ ಗಟ್ಟಿಯಾದ ಮೊಸರು ಆಗಿದೆ ನೋಡ್ಬೋದು ನೀವು ಕೂಡ ನಾನು ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದು ಕುಡಿಯೋ ಮಜ್ಜಿಗೆ ಮಾಡೋದಕ್ಕೆ ಅಂತ ಮಾಡ್ತಾ ಇದ್ದೀನಿ ನಾನು ಡೇಲಿ ನಾನು ಮಜ್ಜಿಗೆಯನ್ನು ಕಡ್ಕೊಳ್ತೀನಿ ಹೆಚ್ಚಾಗಿ ಈ ಸೆಕೆಗಾಲದಲ್ಲಿ ಕುಡಿಯೋದಕ್ಕೆ ಮಸಾಲ ಮಜ್ಜಿಗೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ತಂಬ್ಳಿಗೂ ಕೂಡ ಹಾಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನಿವಾಗ ಮಂಥನದಲ್ಲಿ ಮಜ್ಜಿಗೆಯನ್ನು ಕಡಿಯೋದಕ್ಕೆ ಅಂತ ಹಾಕ್ತಾ ಇದ್ದೀನಿ ನೀವು ಮಂಥನ ಇಲ್ಲ ಅಂದರೆ ಮಿಕ್ಸಿಯಲ್ಲೂ ಕೂಡ ಕಡ್ಕೋಬೋದು ನಿಮಗೆ ಮಜ್ಜಿಗೆ ತುಂಬಾ ದಪ್ಪ ಮಜ್ಜಿಗೆ ಬೇಕಂದರೆ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ನಾನಿವತ್ತು ಮಜ್ಜಿಗೆ ಪಳದ್ಯ ಕೂಡ ಮಾಡಬೇಕು ಅಂದ್ಬಿಟ್ಟು ನೀರು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ನಾನು ಹೆಚ್ಚಾಗಿ ನೀರು ಜಾಸ್ತಿ ಹಾಕ್ಕೊಳ್ತೀನಿ ಯಾಕೆಂದರೆ ಬೇಗ ಬೆಣ್ಣೆ ಬಂದುಬಿಡತ್ತೆ ನೀರನ್ನು ಜಾಸ್ತಿ ಹಾಕ್ಕೊಂಡು ಕಡಿಯೋದ್ರಿಂದ ನೋಡಿ ಎಷ್ಟು ಬೆಣ್ಣೆ ಬಂದಿದೆ ಅಂತ ನೀವೇ ನೋಡ್ಬೋದು ನಾವು ಈ ಥರ ಪ್ರತಿದಿನ ಮೊಸರಿಂದ ಬೆಣ್ಣೆಯನ್ನು ಮಾಡ್ಕೊಳ್ಳೋದ್ರಿಂದ ಊರಲ್ಲಿ ಇರುವಂಥ ಬೆಣ್ಣೆ ಥರ ಬೆಣ್ಣೆನೆ ನಮಗೆ ಸಿಗತ್ತೆ ಹಾಗೆಯೇ ಮಜ್ಜಿಗೆ ಕುಡಿಯೋದಕ್ಕೂ ಬಳಸ್ಬೋದು ಪ್ರತಿದಿನ ಬೆಣ್ಣೆ ಶೇಖರಣೆ ಮಾಡಿಕೊಂಡು ನಾವು ತುಪ್ಪ ಮಾಡ್ಕೋಬೋದು ಹಾಲಿನ ಕೆನೆ ಶೇಖರಣೆ ಮಾಡ್ಕೊಂಡು ತುಪ್ಪ ಮಾಡೋದಕ್ಕಿಂತ ಈ ಬೆಣ್ಣೆಯನ್ನು ಸೇ ಶೇಖರಣೆ ಮಾಡ್ಕೊಂಡು ತುಪ್ಪ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಬೆಣ್ಣೆ ನಿಮಗೆ ದೋಸೆಗೆ ಬಳಸ್ಕೋಬೋದು ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ಊಟ ಮಾಡ್ಬೋದು ಅಥವಾ ಸ್ವೀಟ್ನ ಮಾಡೋದಕ್ಕೆ ಬಳಸ್ಕೋಬೋದು ತುಂಬ ರೀತಿಯಲ್ಲಿ ಬೆಣ್ಣೆಯನ್ನು ನಾವು ಬಳಸ್ಕೋಬೋದು ಈ ಥರ ಬೆಣ್ಣೆ ಮಾಡಿಕೊಂಡ್ರೆ ಬೆಣ್ಣೆ ತುಂಬ ಫ್ರೆಶ್ ಆಗಿರುತ್ತೆ ನೀವು ಈ ಥರ ತಾಜಾ ತಾಜಾ ಬೆಣ್ಣೆ ಮಾಡ್ಕೊಳ್ಳೋದ್ರಿಂದ ಊರಲ್ಲಿ ಸಿಗುವ ಬೆಣ್ಣೆ ಥರನೇ ಇರುತ್ತೆ ಬೆಣ್ಣೆ ತಿನ್ನೋದಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತಲ್ವಾ